ಹೊಸಕಾರು ಫಸ್ಟ್ ಟೈಮು ಸರ್ವಿಸ್ಗೆ ಹೋಗ್ತಾ ಇದೆ ನೋಡೋಣ. ಆದರೆ ಸರ್ವಿಸ್ಗೆ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ, ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ. ಗೈಸ್ ವೆಲ್ಕಮ್ ಟು ದ ಚಾನಲ್ ಬೆಂಗಳೂರು ರೈಡರು. ಹೊಸದಾಗಿ ಯಾರಾದರೂ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಇವತ್ತು ಕಾರು ಇಂಟೀರಿಯರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೆನ್ಯೂದು. ಲಾಸ್ಟ್ ಟೈಮ್ ಬರೀ ವಾಷಿಂಗ್ ವೀಡಿಯೋ ಮಾತ್ರ ಹಾಕಿದ್ದೆ. ಹೋಗೋಣ, ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ, ಸ್ವಲ್ಪ ದೂರ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರೀ ವಾಟರ್ ವಾಶ್ ಮಾಡ್ಬಿಟ್ಟು ಡ್ರೈ ವಾಶ್ ಮಾಡಿ ಜನರಲ್ ಚೆಕ್ ಮಾಡಿ. ವಾಟರ್ ವಾಶ್ ಇಲ್ಲ, ವಾಟರ್ ವಾಶ್ ಇಲ್ಲ, ಸ್ಟಾಪ್ ಆಗಿಲ್ಲ. ಬ್ರಷ್ ಮಾಡಿಬಿಟ್ಟು ಫೋಮ್ ಹಾಕ್ಬಿಟ್ಟು ವರ್ಕ್ ಮಾಡ್ತೀವಿ. ಫುಲ್ ಎಂಡ್ ಟಾಪ್ ಅಪ್ ಹಾಕಿದ್ರೆ ಗೈಸ್ ಸರ್ವಿಸ್ ಮುಗಿಸ್ಕೊಂಡು ಗಾಡಿ ಆಚೆ ಬಂದಿದೆ. ಗಾಡಿ ಓಡಿಸೋಕ್ಕೆಲ್ಲ ಸ್ಮೂತ್ ಆಗಿದೆ, ಆದರೆ ಸರ್ವಿಸ್ ಮಾಡಿದ್ದೀನಿ ಅಂದಿದ್ದಾರೆ. ಏನು ಮಾಡಿದಾರೋ ಗೊತ್ತಿಲ್ಲ, ಮಾಡಿರೋ ಹುಟ್ಟಿದ್ದು ಹಂಗಂಗೆ ಇದೆ, ಒಳಗಡೆ ಗಲೀಜಲ್ಲ. ವಾಟರ್ ವಾಶ್ ಇಲ್ಲ ಅಂತೆ, ಡ್ರೈ ವಾಶ್ ಮಾತ್ರ ಮಾಡಿದಾರಂತೆ. ವೀಲ್ ಸಂದಿಗಳೆಲ್ಲ ಡಸ್ಟ್ ಧೂಳೆಲ್ಲ ಹಂಗೆ ತುಂಬಿಕೊಂಡಿದೆ. ಸರ್ವಿಸು ಫಸ್ಟು ಸರ್ವಿಸ್ ಫ್ರೀ ಸರ್ವಿಸ್ ಅಂದ್ಬಿಟ್ಟು ತುಂಬ ಯಾಮರಿಸ್ತಾರೆ. ಮತ್ತು ಗಾಡಿ ಬಗ್ಗೆ ಹೇಳಬೇಕಂದ್ರೆ, ಇದು ಗಾಡಿ SX ಟರ್ಬೋ ವೆನ್ಯೂ, 1 ಲೀಟರ್ ಇಂಜಿನು. ಬಂದ್ಬಿಟ್ಟು 130-140 ತನಕ ಇದೆ. ಸರ್ವಿಸ್ ಆದ್ಮೇಲೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ದಕ್ಕೆ, ಹೈವೇಲಿ 90-80 ಸ್ಪೀಡ್ ಮೇಂಟೈನ್ ಮಾಡಿದ್ರೆ 18 ಕೊಡುತ್ತೆ ಅಂದಿದ್ದಾರೆ. ಸಿಟಿಲಿ 115 ತನಕ ಬರುತ್ತೆ ಅಂತ ಹೇಳಿದ್ದಾರೆ. ಚೆಕ್ ಮಾಡಿಲ್ಲ ಇನ್ನ, ನೋಡೋಣ. ಆದರೆ ಮುಂದಿನ ವೀಡಿಯೋದಲ್ಲಿ ಮೈಲೇಜ್ ಎಷ್ಟು ಕೊಡುತ್ತೆ ಅಂತಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಗಾಡೀಲಿ ಸಿಸ್ಟಮ್ ನೋಡಿ, ಇದು ಟಚ್ ಬರುತ್ತೆ, ಮತ್ತು AC ಆಟೋ ಬರುತ್ತೆ. ಕ್ಲೈಮೇಟ್ ಪ್ರಕಾರ ಅದಾಗ ಅದೇ ಚೇಂಜ್ ಆಗುತ್ತೆ ನಿಮಗೆ. ಸೆನ್ಸರ್ ಬಟನ್ಸು ಶೇರಿಂಗ್ ಅಲ್ಲೇ ಇದೆ, ನಿಮಗೆ ಮೋಡ್ ಚೇಂಜ್ ಮಾಡೋದು, ಮ್ಯೂಟ್ ಮಾಡೋದು, ಕಾಲ್ ಎತ್ತೋದು, ಕಾಲ್ ರಿಸೀವ್ ಮಾಡೋದು, ಕಾಲ್ ಕಟ್ ಮಾಡೋದು, ಎಲ್ಲ ಆಪ್ಷನ್ಸು ಆಲ್ಮೋಸ್ಟ್ ಸ್ಟೇರಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಮತ್ತು ಎಲ್ಲರೂ ಇಷ್ಟಪಡುವಂಥದ್ದು ಸನ್ರೂಫ್. ಪ್ಲೀಸ್ ಓಪನ್ ದ ಸನ್ರೂಫ್. ಗೈಸ್ ಇದೆ ಸನ್ರೂಫ್, ಕ್ಯೂಟಾಗೆ ಮಿನಿಯಾಗೆ ಒಂಥರ ಚೆನ್ನಾಗಿದೆ. ಕ್ಲೋಸ್ ಮಾಡಿ. ಮತ್ತೆ ಇದರಲ್ಲಿ ಒಂದು ಆಟೋಮೆಟಿಕ್ ಸೆನ್ಸರ್ ಇದೆ, ಏನಂದ್ರೆ ಇಲ್ಲಿ ತೋರಿಸ್ತೀನಿ. ಈಗ ಕ್ಲೋಸ್ ಆಗ್ತಾ ಇದೆ, ನಿಮ್ಮ ಮನೇಲಿ ಯಾರನ್ನ ಮಕ್ಕಳು ತೀಟೆ ಮಾಡೋರು ಜಾಸ್ತಿ ಜನ ಏನಾದರೂ ಇದ್ರೆ ಕ್ಲೋಸ್ ಆಗೋ ಟೈಮಲ್ಲಿ ಈ ಥರ ಕೈ ಹಾಕ್ಬಿಡ್ತಾರೆ ಆಚೆ, ಕೈಗೆ ಸಿಕ್ಕಾಕೊಳ್ಳಲ್ಲ, ಆಟೋಮೆಟಿಕ್ ಸೆನ್ಸರ್ ಅದು ಹಿಂದೆ ಹೋಗ್ಬಿಡುತ್ತೆ. ಮತ್ತೆ ಕ್ಲೋಸ್ ಮಾಡಿ, ಇದು ನಾವು ಮ್ಯಾನ್ಯಲ್ ಆಗಿ ಕ್ಲೋಸ್ ಮಾಡ್ಕೊಬೇಕು. ನಮಗೆ ಬೇಕಂದ್ರೆ ಕ್ಲೋಸ್ ಮಾಡ್ಬೋದು, ಬೇಡ ಅಂದ್ರೆ ಹೇಳ್ಕೊಬೋದು. ಮತ್ತೆ ಇಲ್ಲಿ ಆಲ್ಮೋಸ್ಟ್ 6 ಅಡಿ ಇರೋರು ಕೂಡ ಆರಾಮಾಗಿ ಕುತ್ಕೊಬೋದು ಗಾಡಿಯಲ್ಲಿ. ಡ್ರೈವಿಂಗ್ ಸೀಟು ಎಲ್ಲ ಕಂಫರ್ಟಬಲ್ ಆಗೇ ಇದೆ. ಹಿಂದ್ಗಡೆ ಆರಾಮಾಗಿ 3 ಜನ ಕುತ್ಕೊಬೋದು. ಒಂದು 80-85 kg ಇರೋರು 3 ಜನ ಆರಾಮಾಗಿ ಕುತ್ಕೊಬೋದು. ಒಂದು 100, 102, 105 kg ಇರೋರೆಲ್ಲ ಇಬ್ರು ಕುತ್ಕೊಂಡ್ರೆ ಕಂಫರ್ಟಬಲ್ ಜರ್ನಿ ಇರುತ್ತೆ. ಗೈಸ್ ಮತ್ತೆ ಈ ಕಾರಲ್ಲಿ ಇನ್ನೊಂದು ಫೀಚರ್ ಏನಂದ್ರೆ ಚೆನ್ನಾಗಿದೆ. ನೀವು ಯಾವಾಗ್ಲೂ ಮಿರರ್ ನೋಡ್ಬಿಟ್ಟೆ ಹಿಂದೆ ನೋಡೋ ಅವಶ್ಯಕತೆ ಇಲ್ಲ. ನಮಗೆ ಕ್ಯಾಮ್ರಾ ಇದೆ, ಕ್ಲಾರಿಟಿನೂ ಒಂದು ಮಟ್ಟಕ್ಕೆ ಓಕೆ. ಹಿಂದೆ ಯಾವ ಕಾರು ಯಾವ ಡಿಸ್ಟೆನ್ಸ್ ಅಲ್ಲಿ ನಿಂತಿದೆ ಅಂತ ಆರಾಮಾಗಿ ನೋಡ್ಕೊಬೋದು ನಾವು. ಇದರಿಂದಾನೆ ಕ್ಲಾರಿಟಿ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಇದೆ. ನೋಡ್ಬೋದು ನೀವು, ಕಾಣಿಸ್ತಾ ಇದೆ ಕ್ಲಾರಿಟಿ ಎಷ್ಟು ಕ್ಲಿಯರ್ ಆಗಿದೆ ಅಂತ.
ಗಾಡಿ ನೋಡ್ಬೋದು ನೀವು, ಇನ್ನ ಸೀಟ್ ಕವರ್ ಎಲ್ಲ ಏನು ತೆಗ್ದಿಲ್ಲ, ಹಂಗಂಗೆ ಇದೆ. ಸೀಟ್ ಕವರ್ ಹಾಕ್ಸೋದು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ನಾಳೆ ಜೆ ಸಿ ರೋಡ್ಗೆ ಹೋಗ್ಬೇಕು ಗೈಸ್. ಮತ್ತೆ ಈ ಕಾರಲ್ಲಿ ಇರೋ ಒಂದು ಸೆನ್ಸರ್ ತುಂಬಾ ಚೆನ್ನಾಗಿದೆ, 80 ಟಚ್ ಆದ್ರೆ ಒಂದು ಬೀಪ್ ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ. ಅಡ್ಡ ಬಂದ್ಬಿಟ್ಟ, ನೆಮ್ಮದಿಗೊಂದು ವಿಡಿಯೋ ಮಾಡಕ್ ಬಿಡಲ್ಲಪ್ಪ. ಇರಿ ಗೈಸ್, ಬರುತ್ತೆ ಇರಿ ಗೈಸ್, ಕೇಳಿಸ್ಕೊಳ್ಳಿ, ಬೀಪ್ ಸೌಂಡ್ ಬರುತ್ತೆ 80 ಟಚ್ ಆಗಿದ್ರೆ. ಮತ್ತೆ ಇನ್ನೊಂದ್ಸತಿ 100ಗೂ ಬರುತ್ತೆ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್.